ನೀವು ಪ್ರಶ್ನೆ ಕೇಳಿದ್ರೆ ಹೇಳ್ತೀನಪ್ಪ. ಈಗ ವರ್ಲ್ಡ್ ಕಪ್ ಹಿನ್ನೆಲೆಯಲ್ಲಿ ವರ್ಲ್ಡ್ ಕಪ್ ಶುರುವಾಗಿದ್ದಾಗಿಂದನೂ ನಾವು ಯುನೋ ಒಂದು ಕ್ಲೋಸ್ ವಾಚ್ ಇಟ್ಟು ಮೇಲಿನ ಮೇಲೆ ಕೇಸಸ್ ಮಾಡ್ತಿದ್ವಿ. ಈ ಲಾಸ್ಟ್ 15 ಡೇಸಲ್ಲಿ ನವಂಬರ್ 1 ನವಂಬರ್ 15 ಕ್ರಿಕೆಟ್ ಬೆಟ್ಟಿಂಗ್ ಟೋಟಲ್ 29 ಕೇಸ್ ಮಾಡಿದ್ದೀವಿ, 42 ಜನ ಅರೆಸ್ಟ್ ಮಾಡಿದ್ದೀವಿ. ದೀಪಾವಳಿ ಸಂಬಂಧನೂ ಗ್ಯಾಂಬ್ಲಿಂಗ್ ಸಂಬಂಧ ಈ 15 ಡೇಸಲ್ಲಿ ನವಂಬರ್ 1 ರಿಂದ 15 117 ಕೇಸಸ್ ಮಾಡಿದ್ದೀವಿ, 731 ಜನ ಅರೆಸ್ಟ್ ಮಾಡಿದ್ದೀವಿ, ಮತ್ತು 12 ಲಕ್ಷದ ಚಿಲ್ಲರೆ ರೂಪಾಯಿ ಸೀಸ್ ಆಗಿದೆ. ಇದರ ಜೊತೆಗೆ ಮಟ್ಕಾ ಕೇಸಸ್ಸು ಮಾಡಿದ್ದೀವಿ. 15 ದಿವಸದಲ್ಲಿ 8 ಮಟ್ಕಾ ಕೇಸಸ್ಸು, 17 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ನೋಡಿ, ಈಗ ನಾವು ಈ ಲಾಸ್ಟ್ 15 ಡೇಸಲ್ಲಿ ಮಾಡಿರೋ ಎಷ್ಟು ಕೇಸಸ್ ಮಾಡಿದ್ದೀವಿ, ಎಷ್ಟು ಜನ ಅರೆಸ್ಟ್ ಮಾಡಿದ್ದೀವಿ, ಕ್ಲಿಯರ್ ಮೆಸೇಜ್ ಇದೆ. ಝೀರೋ ಟಾಲರೆನ್ಸ್ ಬೆಟ್ಟಿಂಗು, ಗ್ಯಾಂಬ್ಲಿಂಗು, ಇನ್ನು ಯಾವುದೇ ಆರ್ಗನೈಸ್ ಕ್ರೈಮು, ಇಲ್ಲೀಗಲ್ ಆ್ಯಕ್ಟಿವಿಟಿ ಇದೆ. ಹುಬ್ಳಿ ಧಾರವಾಡ ಕಮಿಷನರೇಟಲ್ಲಿ ಝೀರೋ ಟಾಲರೆನ್ಸ್ ಅನ್ನೋ ಮೆಸೇಜು ಈಗಾಗಲೇ ನಾನು ಕೊಟ್ಟಿರೋ ಫಿಗರ್ಸಿಂದನೇ ಗೊತ್ತಾಗಿರಬೇಕು ನಿಮಗೆ. 15 ಡೇಸಲ್ಲಿ 117 ಗ್ಯಾಂಬ್ಲಿಂಗ್ ಕೇಸಸ್ಸು, 29 ಬೆಟ್ಟಿಂಗ್ ಕೇಸಸ್ಸು, 8 ಮಟ್ಕಾ ಕೇಸಸ್ ಮಾಡಿದ್ದೀವಿ. ಇದೇ ಒಂದು ಪ್ರೆಷರ್ ಏನಿದೆ ಕಂಟಿನ್ಯೂ ಆಗುತ್ತೆ. ವರ್ಲ್ಡ್ ಕಪ್, ನೀವು ಹೇಳಿದ ಹಾಗೆ ವರ್ಲ್ಡ್ ಕಪ್ ಫೈನಲ್ಗೇನು ಇಂಡಿಯಾ ಭಾರತ ಪ್ರವೇಶ ಮಾಡಿದೆ, ಇದರ ಒಂದು ಬ್ಯಾಕ್ಗ್ರೌಂಡಲ್ಲಿ ಇನ್ನು ಇದರ ಬಗ್ಗೆ ಬೆಟ್ಟಿಂಗ್, ಎಸ್ಪೆಷಲಿ ಕ್ರಿಕೆಟ್ ಬೆಟ್ಟಿಂಗ್ ಕೇಸಸ್ ಇದ್ರ ಬಗ್ಗೆ ಜಾಸ್ತಿ ನಿಗಾ ವಹಿಸಿ ಇನ್ನು ಜಾಸ್ತಿ ಕೇಸಸ್ ಮಾಡ್ತೀವಿ. ಈ ಸೈಬರ್ ಬೇಸ್ಡ್ ಏನು ಇರುತ್ತೆ ಇದರಲ್ಲೆಲ್ಲ, ಯೂಶಲಿ ನಮ್ಮವರು ಯಾವ ಆ್ಯಪ್ಸಲ್ಲಿ ಯಾವ ಇದರಲ್ಲಿ ಜಾಸ್ತಿ ಈ ಥರ ಆಗ್ತಾ ಇದೆ ಅಂತ ಹೇಳಿ ಮಾನಿಟರ್ ಮಾಡಿ ಅಥವಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಯೂಶಲಿ ದೇ ಪೋಸ್ ಲೈಕ್ ಅವರು ಬೆಟ್ಟಿಂಗ್ ಆಡೋ ಇವ್ರ ಥರ ಪೋಸ್ ಮಾಡಿ ಮಾಡಿ ಮಾಡ್ತೀವಿ ಕೇಸಸ್. ಆ ಪ್ರಕರಣದಲ್ಲಿ ಗೋಕುಲ್ ರೋಡ್ ಕೇಸ್ ಇದು. ಗೋಕುಲ್ ರೋಡ್ ಪ್ರಕರಣದಲ್ಲಿ ಈಗಾಗಲೇ ಒಬ್ಬ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಉಳಿಕಿದ್ದ ಆರೋಪಿಗಳೆಲ್ಲನೂ ಐಡೆಂಟಿಫೈ ಆಗಿದ್ದಾರೆ, ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ಸಲ್ಲಿದೆ. ಅಲ್ಲ, ಅದು ಡಿಸ್ಕ್ಲೋಸ್ ಮಾಡೋದು ಬೇಡ, ಆಲ್ರೆಡಿ ಅರೆಸ್ಟ್ ಆಗಿ ಜೆ ಸಿನೂ ಆಗಿದೆ ಅವರಿಗೆ.